ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಚಿರು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇದುವರೆಗೂ ಕೂಡ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಆಲ್ ಅಂತೇಳಿ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಮೊದಲನೇ ಪ್ರಶ್ನೆ ರಾಷ್ಟ್ರೀಯ ಸದ್ಭಾವನಾ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ ಆಯ್ಕೆಗಳು ಆಗಸ್ಟ್ ಇಪ್ಪತ್ತು ಅಕ್ಟೋಬರ್ ಇಪ್ಪತ್ತು ಆಗಸ್ಟ್ ಹತ್ತು ಅಕ್ಟೋಬರ್ ಹತ್ತು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಆಗಸ್ಟ್ ಇಪ್ಪತ್ತರಂದು ಮುಂದಿನ ಪ್ರಶ್ನೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ ಯಾವ ವರ್ಷದಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಆಯ್ಕೆಗಳು ಸಾವಿರದ ಒಂಬೈನೂರ ಐವತ್ಮೂರು ಸಾವಿರದ ಒಂಬೈನೂರ ಐವತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತೈದು ಸಾವಿರದ ಒಂಬೈನೂರ ಐವತ್ತಾರು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಮುಂದಿನ ಪ್ರಶ್ನೆ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಆರಂಭವಾದದ್ದು ಯಾವಾಗ ಆಯ್ಕೆಗಳು ಹತ್ತು ಹನ್ನೆರಡು ಸಾವಿರದ ಒಂಬೈನೂರ ಮೂವತ್ತೆಂಟು ಇಪ್ಪತ್ತೈದು ಹನ್ನೆರಡು ಸಾವಿರದ ಒಂಬೈನೂರ ಮೂವತ್ತು ಹತ್ತು ಹನ್ನೆರಡು ಸಾವಿರದ ಒಂಬೈನೂರ ಮೂವತ್ತೆರಡು ಹನ್ನೆರಡು ಹನ್ನೆರಡು ಸಾವಿರದ ಒಂಬೈನೂರ ಮೂವತ್ತೈದು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಹತ್ತು ಹನ್ನೆರಡು ಸಾವಿರದ ಒಂಬೈನೂರ ಮೂವತ್ತೆರಡು ಮುಂದಿನ ಪ್ರಶ್ನೆ ವಜ್ರದ ನಂತರ ಅತಿ ಕಠಿಣವಾದ ಎರಡನೇ ವಸ್ತು ಯಾವುದು ಆಯ್ಕೆಗಳು ಕಲ್ಲಿದ್ದಲು ಗ್ರಾಫೈಟ್ ಕಾರ್ಬೋರೆಂಡಂ ಮೇಲಿನ ಎಲ್ಲವು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಕಾರ್ಬೋರೆಂಡಂ ಮುಂದಿನ ಪ್ರಶ್ನೆ ಭಾರತ ಒಕ್ಕೂಟಕ್ಕೆ ಮೊದಲು ಸೇರ್ಪಡೆಗೊಂಡ ದೇಶೀಯ ಸಂಸ್ಥಾನ ಯಾವುದು ಆಯ್ಕೆಗಳು ಹೈದರಾಬಾದ್ ಸಂಸ್ಥಾನ ಜಮ್ಮು ಮತ್ತು ಕಾಶ್ಮೀರ ಸಂಸ್ಥಾನ ಜುನಾಗಢ್ ಸಂಸ್ಥಾನ ಕೊಚ್ಚಿ ಸಂಸ್ಥಾನ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ ಕೊಚ್ಚಿ ಸಂಸ್ಥಾನ ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಕೈಮಗ್ಗ ದಿನ ಆಚರಣೆ ಪ್ರಾರಂಭಗೊಂಡ ವರ್ಷ ಯಾವುದು ಆಯ್ಕೆಗಳು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೆಂಟು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಎರಡು ಸಾವಿರದ ಹದಿನೈದು ಮುಂದಿನ ಪ್ರಶ್ನೆ ಭಾರತ ಸಂವಿಧಾನಕ್ಕೆ ಯಾವ ವರ್ಷದಲ್ಲಿ ತೊಂಬತ್ತೇಳನೇ ತಿದ್ದುಪಡಿ ಮಾಡಲಾಯಿತು ಆಯ್ಕೆಗಳು ಎರಡು ಸಾವಿರದ ಹತ್ತು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹನ್ನೆರಡು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಎರಡು ಸಾವಿರದ ಹನ್ನೊಂದರಲ್ಲಿ ಮುಂದಿನ ಪ್ರಶ್ನೆ ಭಾರತ ಮೂಲದ ಎರಡನೇ ಮಹಿಳಾ ಗಗನಯಾತ್ರಿ ಯಾರು ಆಯ್ಕೆಗಳು ಕಲ್ಪನಾ ಚಾವ್ಲಾ ಸುನೀತಾ ವಿಲಿಯಮ್ಸ್ ಶಿರೀಶ್ ಭಾಂಡ್ಲಾ ರೀತು ಕರಿದಾಳ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಸುನೀತಾ ವಿಲಿಯಮ್ಸ್ ಮುಂದಿನ ಪ್ರಶ್ನೆ ನೀಲಿ ಕ್ರಾಂತಿಯ ಪಿತಾಮಹ ಯಾರು ಆಯ್ಕೆಗಳು ಡಾಕ್ಟರ್ ಅರುಣ್ ಕೃಷ್ಣ ಡಾಕ್ಟರ್ ವರ್ಗೀಸ್ ಕುರಿಯನ್ ಶಾಮ್ ಪಿತ್ರೋಡಾ ಶ್ರೀಮತಿ ಇಂದಿರಾ ಗಾಂಧಿ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಡಾಕ್ಟರ್ ಅರುಣ್ ಕೃಷ್ಣ ಮುಂದಿನ ಪ್ರಶ್ನೆ ಜಿಎಸ್ಟಿ ಜಾರಿಗೆ ಕಾರಣವಾದ ತಿದ್ದುಪಡಿ ಮಸೂದೆ ಯಾವುದು ಆಯ್ಕೆಗಳು ನೂರ ಇಪ್ಪತ್ತೆರಡು ನೂರ ಇಪ್ಪತ್ತೊಂದು ನೂರ ಇಪ್ಪತ್ತ್ಮೂರು ನೂರ ಒಂದು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ನೂರ ಇಪ್ಪತ್ತೆರಡನೇ ತಿದ್ದುಪಡಿ ಮಸೂದೆ ಮುಂದಿನ ಪ್ರಶ್ನೆ ಮಾನಸ ನದಿಯು ಯಾವ ನದಿಯ ಉಪನದಿಯಾಗಿದೆ ಆಯ್ಕೆಗಳು ಗಂಗಾ ನದಿ ಸಟ್ಲೇಜ್ ನದಿ ಯಮುನಾ ನದಿ ಬ್ರಹ್ಮಪುತ್ರಾ ನದಿ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ ಬ್ರಹ್ಮಪುತ್ರ ನದಿ ಮುಂದಿನ ಪ್ರಶ್ನೆ ಮನೀಷಾ ಕಲ್ಯಾಣ್ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಆಯ್ಕೆಗಳು ಕ್ರಿಕೆಟ್ ಫುಟ್ಬಾಲ್ ಬಾಕ್ಸಿಂಗ್ ಲಿಫ್ಟಿಂಗ್ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಫುಟ್ಬಾಲ್ ಕ್ರೀಡೆಗೆ ಮನಿಷಾ ಕಲ್ಯಾಣ್ ಅವರು ಸಂಬಂಧಿಸಿದ್ದಾರೆ ಮುಂದಿನ ಪ್ರಶ್ನೆ ದಾಂಡಿಯಾ ಇದು ಯಾವ ರಾಜ್ಯದಲ್ಲಿನ ಜಾನಪದ ನೃತ್ಯ ಪ್ರಕಾರವಾಗಿದೆ ಆಯ್ಕೆಗಳು ಪಂಜಾಬ್ ಗುಜರಾತ್ ತಮಿಳುನಾಡು ಮಹಾರಾಷ್ಟ್ರ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಗುಜರಾತ್ ಮುಂದಿನ ಪ್ರಶ್ನೆ ಮೈಸೂರಿನಲ್ಲಿ ಕಂದಾಚಾರಿ ಎಂಬ ಪೊಲೀಸ್ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದ ದಿವಾನರು ಯಾರು ಆಯ್ಕೆಗಳು ದಿವಾನ್ ಪೂರ್ಣಯ್ಯ ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ದಿವಾನ್ ರಂಗಸ್ವಾಮಿ ವಿಪಿ ಮಾಧವ ರಾವ್ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ದಿವಾನ್ ಪೂರ್ಣಯ್ಯ ಮುಂದಿನ ಪ್ರಶ್ನೆ ವಿಶ್ವ ಭೂ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ ಆಯ್ಕೆಗಳು ಮಾರ್ಚ್ ಇಪ್ಪತ್ತೆರಡು ಏಪ್ರಿಲ್ ಇಪ್ಪತ್ತೆರಡು ಜೂನ್ ಐದು ಮಾರ್ಚ್ ಇಪ್ಪತ್ತ್ ಮೂರು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಏಪ್ರಿಲ್ ಇಪ್ಪತ್ತೆರಡರಂದು ಮುಂದಿನ ಪ್ರಶ್ನೆ ಮಾಗೋಡ್ ಜಲಪಾತವು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಆಯ್ಕೆಗಳು ಉತ್ತರ ಕನ್ನಡ ಮೈಸೂರು ಶಿವಮೊಗ್ಗ ಚಿಕ್ಕಮಗಳೂರು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾಗೋಡ್ ಜಲಪಾತವು ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದ ಜಲವಿದ್ಯುತ್ ಯೋಜನೆ ಅಲ್ಲ ಆಯ್ಕೆಗಳು ಕಾಳಿ ಕೃಷ್ಣಾ ಮೇಲ್ದಂಡೆ ಬೀರಾ ಯೋಜನೆ ಶಿವನ ಸಮುದ್ರ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಬೀರಾ ಯೋಜನೆ ಇದು ಕರ್ನಾಟಕದ ಜಲವಿದ್ಯುತ್ ಯೋಜನೆ ಅಲ್ಲ ಮುಂದಿನ ಪ್ರಶ್ನೆ ಅತ್ಯಂತ ಎತ್ತರವಾದ ಆಣೆಕಟ್ಟು ಯಾವುದು ಆಯ್ಕೆಗಳು ದಾಮೋದರ ಆಣೆಕಟ್ಟು ಇರಾಕುಡ್ ಆಣೆಕಟ್ಟು ತೆಹರಿ ಆಣೆಕಟ್ಟು ಚಂಬಲ್ ಆಣೆಕಟ್ಟು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ತೆಹರಿ ಆಣೆಕಟ್ಟು ಮುಂದಿನ ಪ್ರಶ್ನೆ ಅತ್ಯಂತ ಎತ್ತರವಾದ ಆಣೆಕಟ್ಟು ಯಾವುದು ಆಯ್ಕೆಗಳು ದಾಮೋದರ ಆಣೆಕಟ್ಟು ಇರಾಕುಡ್ ಆಣೆಕಟ್ಟು ತೆಹರಿ ಆಣೆಕಟ್ಟು ಕೋಸಿ ಯೋಜನೆ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಇರಾಕುಡ್ ಆಣೆಕಟ್ಟು ಮುಂದಿನ ಪ್ರಶ್ನೆ ವಿಶ್ವ ಬಿದಿರು ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಯ್ಕೆಗಳು ಸೆಪ್ಟೆಂಬರ್ ಹದಿನೇಳು ಸೆಪ್ಟೆಂಬರ್ ಹದಿನೆಂಟು ಸೆಪ್ಟೆಂಬರ್ ಹತ್ತೊಂಬತ್ತು ಸೆಪ್ಟೆಂಬರ್ ಇಪ್ಪತ್ತು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಮುಂದಿನ ಪ್ರಶ್ನೆ ಕಬ್ಬಿಣದ ಉತ್ಪಾದನೆಯಲ್ಲಿ ಕರ್ನಾಟಕದ ಸ್ಥಾನ ಎಷ್ಟು ಆಯ್ಕೆಗಳು ಮೊದಲನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ನಾಲ್ಕನೇ ಸ್ಥಾನ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಎರಡನೇ ಸ್ಥಾನ ಮುಂದಿನ ಪ್ರಶ್ನೆ ಸ್ಮ್ಯಾಶರ್ ಎಂಬ ಒಂದು ಪದವನ್ನು ಯಾವ ಕ್ರೀಡೆಗೆ ಸಂಬಂಧಿಸಿದೆ ಆಯ್ಕೆಗಳು ಹಾಕಿ ಕ್ರಿಕೆಟ್ ಫುಟ್ಬಾಲ್ ವಾಲಿಬಾಲ್ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ ವಾಲಿಬಾಲ್ ಮುಂದಿನ ಪ್ರಶ್ನೆ ವಿಶ್ವ ಸಾಕ್ಷರತಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಯ್ಕೆಗಳು ಸೆಪ್ಟೆಂಬರ್ ಏಳು ಸೆಪ್ಟೆಂಬರ್ ಎಂಟು ಆಗಸ್ಟ್ ಏಳು ಆಗಸ್ಟ್ ಎಂಟು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಸೆಪ್ಟೆಂಬರ್ ಎಂಟರಂದು ಮುಂದಿನ ಪ್ರಶ್ನೆ ಅಮರಕಂಟಕದಲ್ಲಿ ಉಗಮಿಸುವ ನದಿ ಯಾವುದು ಆಯ್ಕೆಗಳು ಮಹಾನದಿ ನರ್ಮದಾ ನದಿ ಸಟ್ಲೇಜ್ ನದಿ ಗೋದಾವರಿ ನದಿ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ನರ್ಮದಾ ನದಿ ಮುಂದಿನ ಪ್ರಶ್ನೆ ಪುಷ್ಪ ಕಣಿವೆ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಆಯ್ಕೆಗಳು ಹಿಮಾಚಲ ಪ್ರದೇಶ ಉತ್ತರಾಖಂಡ ಸಿಕ್ಕಿಂ ಅಸ್ಸಾಂ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಉತ್ತರಾಖಂಡ ರಾಜ್ಯದಲ್ಲಿ ಪುಷ್ಪ ಕಣಿವೆ ರಾಷ್ಟ್ರೀಯ ಉದ್ಯಾನವನ ಕಂಡು ಬರುತ್ತದೆ ನೋಡಿದ ಸ್ನೇಹಿತರೆ ಈ ಒಂದು ಇಪ್ಪತ್ತೈದು ಪ್ರಶ್ನೋತ್ತರಗಳ ವಿಡಿಯೋ ಮುಂಬರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಅನುಕೂಲ ಆಗುತ್ತಂತ ನಾನು ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್